ನಮ್ಮದೇ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನ ನೋಡ್ತಾ ಇದ್ದೀರಿ. ರೇಣುಕಾ ಸ್ವಾಮಿಯ ವಿರುದ್ಧ ಕೊಲೆಯ ಆರೋಪದ ಮೇಲೆ ಈಗೇನು 90 ದಿನಗಳಿಂದ ಪೊಲೀಸ್ ಕಸ್ಟಡಿ ನ್ಯಾಯಾಂಗ ಬಂಧನದಡಿ ಒಳಗಿದ್ದಾರೆ. ಈಗ ಚಾರ್ಜ್ ಶೀಟ್ ಏನು ಸಲ್ಲಿಕೆಯಾಗಿದೆ? 3991 ಪುಟಗಳ ಚಾರ್ಜ್ ಶೀಟ್. ಆ ಚಾರ್ಜ್ ಶೀಟ್ ನಲ್ಲಿ ಏನಿದೆ, ಅದರಲ್ಲೂ ದರ್ಶನ್ ಏನ್ ಹೇಳಿಕೆ ಕೊಟ್ಟಿರೋದು, ದರ್ಶನ್ ಸ್ವ ಇಚ್ಛಾ ಹೇಳಿಕೆಯ ಡೀಟೇಲ್ಸ್ ಅನ್ನ ನಿಮ್ಮ ಎದುರುಗಿಡ್ತಾ ಇದ್ದೀನಿ. ರೇಣುಕಾ ಸ್ವಾಮಿಯನ್ನ ಸರಿಯಾಗಿ ವಿಚಾರಿಸ್ಕೊಂಡು ಬರೋಣ ಅಂತ ಹೇಳಿದೆ. ಏನೇನ್ ನಡೀತು, ರೇಣುಕಾ ಸ್ವಾಮಿಯ ಜೊತೆ ಮಾತನಾಡಿದಾಗ ಆತ ಏನ್ ಹೇಳ್ದ, ಪಾರ್ಕಿಂಗ್ ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿಟ್ಟಿರ್ತಾರೆ, ಅಲ್ಲಿಗೆ ಹೋಗಿ ಅವನ ಮೇಲೆ ಹಲ್ಲೆ ಮಾಡಿದ್ವಿ ಅನ್ನೋದನ್ನ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ದರ್ಶನ್ ಹೇಳಿದರು. ಆ ಚಾರ್ಜ್ ಶೀಟ್ ನ ಪ್ರತಿ ನೋಡ್ತಾ ಇದ್ದೀವಿ, ಒಂದೊಂದು ಹೇಳಿಕೆಯ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳಿವೆ ದಾಖಲೆಯಾಗಿ. ಸಿಸಿಟಿವಿಯ ಫುಟೇಜ್ಗಳ ಫೋಟೋಗಳನ್ನ ಗಮನಿಸ್ತಾ ಇದ್ದೀವಿ. ಏನ್ ನಡೀತು, ಪವಿತ್ರಾಗೆ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ರ ಬಗ್ಗೆ ಪವನ್ ನನಗೆ ಹೇಳ್ದ. ಅದಾದ ಮೇಲೆ ಏನೇನಾಯ್ತು, ನಾನು ವಿನಯ್ ಪ್ರದೋಷ್ ಜೊತೆ ಪವಿತ್ರನ ಕರ್ಕೊಂಡು ಹೋದೆ. ರೇಣುಕಾ ಸ್ವಾಮಿಯನ್ನ ರಾಘವೇಂದ್ರ ಮತ್ತು ಸ್ನೇಹಿತರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ರು. ನಾನು ಅಲ್ಲಿಗೆ ಹೋಗೋಕ್ಕಿಂತ ಮೊದಲೇ ಅವನಿಗೆ ಹೊಡೆದಂಗೆ ಕಾಣಿಸ್ತಾ ಇತ್ತು. ಫೋಟೋ ಕಳಿಸಿ ನೀನೇನಾ ಅಂತ ಕೇಳಿದೆ. ಅದಕ್ಕವನು ಹೌದು ನಾನೇ ಎಂದ. ಇದು ನಿನಗೆ ಬೇಕಾ ಅಂತ ಹೇಳಿದೆ. ಜೊತೆಗೆ ರೇಣುಕಾ ಸ್ವಾಮಿಗೆ ದರ್ಶನ್ ಬರೋ ಮುಂಚೆನೆ ಅವರ ಗ್ಯಾಂಗ್ನವರು ಹೊಡೆದಿದ್ದಂಗೆ ಅನಿಸ್ತಾ ಇತ್ತು ಅನ್ನೋದನ್ನ ದರ್ಶನ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳಿದರು. ಒಂದು, ತಾನು ಹಲ್ಲೆ ಮಾಡಿರೋ ವಿಷಯ ಒಪ್ಕೊಂಡಿದ್ದಾರೆ. ಪವಿತ್ರ ಗೌಡ ಜೊತೆ ಲಿವ್ ಇನ್ ರಿಲೇಷನ್ ನಲ್ಲಿ 10 ವರ್ಷಗಳ ಕಾಲ ಇದ್ದೆ ಅನ್ನೋ ವಿಷಯ ಒಪ್ಕೊಂಡಿದ್ದಾರೆ. ಜೊತೆಗೆ ತಾನು ಯಾವ ರೀತಿಯಲ್ಲಿ ಹಲ್ಲೆ ಮಾಡಿದೆ, ಯಾರ್ಯಾರು ತನ್ನ ಸಂಪರ್ಕಿಸಿದ್ರು, ಹೇಗೆ ನಡೀತು ಈ ಘಟನೆ, ಏನೇನು ಕಾನ್ವರ್ಸೇಷನ್ ಆಯ್ತು, ಪವಿತ್ರಾಗೆ ಖಾಸಗಿ ಅಂಗದ ಫೋಟೋ ಕಳಿಸಿದ್ದ ಇವ ಅಂತ ಹೇಳಿ ವಿಷಯ ತಿಳಿಸಿದ್ರು. ರಾಘವೇಂದ್ರ, ದೀಪು, ನಂದೀಶ್ ಕೂಡ ಅಲ್ಲಿ. ನಾನು ಆ ವ್ಯಕ್ತಿ ನೋಡಿದಾಗ ಆಲ್ರೆಡಿ ಆತ ಬಹಳ ಆಯಾಸಗೊಂಡಂತೆ ಕಂಡುಬಂತ. ಅಂದ್ರೆ ರೇಣುಕಾ ಸ್ವಾಮಿ ಆಯಾಸಗೊಂಡಿದ್ದ, ಶರ್ಟ್ ಬ್ಲೂ ಜೀನ್ಸ್ ಪ್ಯಾಂಟ್ ಅನ್ನ ಧರಿಸಿದ್ದ. ಜೊತೆಗೆ ನಾನು ಬರೋಕ್ಕಿಂತ ಮುಂಚೆ ಆತನಿಗೆ ಹೊಡೆದಂತೆ ಕಂಡು ಬಂತು, ಫೋಟೋ ಕಳಿಸಿದ್ ನೀನೇನಾ ಅಂತ ನಾನು ಕೇಳಿದೆ. ಇದೆಲ್ಲವೂ ಕೂಡ ನಾವು ಹೇಳ್ತಿರೋದಲ್ಲ, ಚಾರ್ಜ್ ಶೀಟ್ ನಲ್ಲಿ ಖುದ್ದು ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿರುವಂತಹ ಪ್ರತಿಯಲ್ಲಿ ಇರುವ ಅಂಶಗಳು. ಏನ್ ನಡೀತು, ಯಾವ ರೀತಿಯಲ್ಲಿ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅನ್ನೋದರ ಮಾಹಿತಿಯನ್ನು ನನಗೆ ಕೊಟ್ಟರು. ಅದಾದ ಮೇಲೆ ಏನಾಯಿತು ಅನ್ನೋದರ ಇಂಚಿಂಚು ಮಾಹಿತಿ, ಏನ್ ನಡೀತು ಅನ್ನೋದನ್ನ ದರ್ಶನ್ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳಿದ್ರು. ಅದರ ಪ್ರತಿ ನಾವೀಗ ನೋಡ್ತಾ ಇರೋದು ಸ್ಕ್ರೀನ್ ಮೇಲೆ. ಮಧ್ಯಾಹ್ನ 4:30 ಹೊತ್ತಿಗೆ ಯಾರಡಂದ್ರೆ ಆ ಶೆಡ್ ತಲುಪಿದ್ವಿ. ಈ ವೇಳೆ ಪವನ್ ಅಲ್ಲಿ ಕುಳಿತಿದ್ದ ವ್ಯಕ್ತಿಯನ್ನು ತೋರಿಸಿದ. ನಾನು ವಿನಯ್ ಪ್ರದೋಷ್ ಜೊತೆ ಪವಿತ್ರನ ಕೂಡ ಕರ್ಕೊಂಡು ಹೋದೆ. ಇವನೇ ಪವಿತ್ರಗೆ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನ ಫೋಟೋಗಳನ್ನ ಕಳಿಸಿದ್ದು ಅಂತ. ನಾನು ಆ ವ್ಯಕ್ತಿ ನೋಡುವಾಗಲೇ ಆತ ಬಹಳ ಆಯಾಸಗೊಂಡಂತೆ ಕಂಡು ಬರುತ್ತೆ. ಅಂದರೆ ನಾನು ಬರೋಗಿದ್ದಕ್ಕೆ ಮುಂಚೆನೆ ಆತನ ಮೇಲೆ ಹೊಡೆದ ಹಾಗೆ ಇತ್ತು ಅನ್ನೋದನ್ನು ದರ್ಶನ್ ಹೇಳಿದರು. ಜೊತೆಗೆ ತಾನೂ ಕೂಡ ಹಲ್ಲೆ ಮಾಡಿರೋದನ್ನು ಒಪ್ಪಿಕೊಂಡ. ಕಾಲ್ನಿಂದ ಒದ್ದೆ ಅನ್ನೋದನ್ನು ದರ್ಶನ್ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಹೇಳಿದರು. ಸ್ಕ್ರೀನಲ್ಲಿ ಮತ್ತೊಂದು ಫೋಟೋ ಗಮನಿಸ್ತಾ ಇದ್ದೀವಿ ನಾವು, ಒಂದು ಪುಟವನ್ನು. 3991 ಪುಟಗಳ ಪೈಕಿ ಇದು ಕೂಡ ಪ್ರಮುಖ ಆಗಿದೆ. ಯಾರ್ಯಾರು, ಯಾರ ಏವನ್, ಯಾರ ಏಟು, ಅವರ ಪಾತ್ರ ಏನು, ಎಲ್ಲದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇದೆ. ದರ್ಶನ್ ಹೇಳಿಕೆ, ಸ್ವಇಚ್ಛಾ ಹೇಳಿಕೆ, ಹಲ್ಲೆ ಮಾಡಿದ್ದು ಒಪ್ಕೊಂಡಿರೋದು, ಪವಿತ್ರ ಜೊತೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ 10 ವರ್ಷಗಳಿಂದ ಇದ್ದೆ ಅನ್ನೋದನ್ನು ಹೇಳಿರೋದು, ಮೆಸೇಜ್ ಪವಿತ್ರಾಗೆ ರೇಣುಕಾ ಸ್ವಾಮಿ ಕಳಿಸಿದ್ದ ಅನ್ನೋ ವಿಷಯವನ್ನು ಪವನ್ ಹೇಳಿರೋದು, ನಂತರ ತಾನು ಏನು ಮಾತನಾಡಿದೆ ಪವಿತ್ರ ರೇಣುಕಾ ಸ್ವಾಮಿಯ ಜೊತೆಗೆ, ಕೆಟ್ಟದಾಗ ಮೆಸೇಜ್ ಮಾಡಿದೆಯಲ್ಲ ಸರಿನಾ ಅಂತ ಕೇಳಿದೆ. ಆತನ ಕೈಯಿಂದ ಕಾಲಿಂದ ಬಲವಾಗಿ ತಲೆ ಭಾಗಕ್ಕೆ ಹೊಡೆದು, ಕುತ್ತಿಗೆಗೆ ಎದೆಯ ಭಾಗಕ್ಕೆ ಕಾಲಿನಿಂದ ಒದ್ದೆ ಅಂತ ದರ್ಶನ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳಿದೆ. ಕೆಟ್ಟದಾಗ ಮೆಸೇಜ್ ಮಾಡಿದೆಯಲ್ಲ ಸರಿನಾ ಅಂತ ಕೇಳಿದೆ. ಕೈಯಿಂದ ಕಾಲಿಂದ ಬಲವಾಗಿ ಹೊಡೆದೆ, ಕುತ್ತಿಗೆ ಎದೆಯ ಭಾಗಕ್ಕೆ ಕಾಲಿನಿಂದ ಒದ್ದೆ, ತಲೆಗೆ ಹೊಡೆದೆ ಅನ್ನೋದನ್ನ ದರ್ಶನ್ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹೇಳಿಕೆ ಮತ್ತು ಸಿಕ್ಕ ಸಾಕ್ಷಿಗಳು, ಸಿಸಿಟಿವಿ ಮತ್ತು ಆ ಫೋಟೋಗಳಿದೆಯಲ್ಲ,
ಆರೋಪಿಗಳ ಮೊಬೈಲ್ನಲ್ಲಿ ರಿಟ್ರೀವ್ ಆಗಿರುತ್ತೆ, ಅವೆಲ್ಲ ದಾಖಲಾಗಿದೆ. ದರ್ಶನ್ ಹೇಳಿಕೆ ಉಲ್ಲೇಖ ಆಗಿರೋದು ಇಲ್ಲಿ ಬಹಳ ಪ್ರಮುಖ ಆಗಿದೆ. ಆ ಹೇಳಿಕೆಯಲ್ಲಿ ದರ್ಶನ್ ತಾನು ತಪ್ಪೊಪ್ಪಿಕೊಂಡಿರೋದು, ಹಲ್ಲೆ ಮಾಡಿರೋದನ್ನು ತಪ್ಪೊಪ್ಪಿಕೊಂಡಿರೋದು ಇಲ್ಲಿ ಬಹಳ ಪ್ರಮುಖ. ಯಾರ್ಯಾರಿದ್ರು, ಯಾರು ಕಿಡ್ನಾಪ್ ಮಾಡಿದ್ರು, ಯಾರು ನನಗೆ ಮೆಸೇಜ್ ಹಾಕಿದ್ರು ಅಂದರೆ ಇವನ್ ಕರ್ಕೊಬಂದಿದ್ದೀವಿ, ಶೆಡ್ನಲ್ಲಿ ಇಟ್ಟಿದ್ದೀವಿ ಅನ್ನೋದೆಲ್ಲ ಹೇಳಿದ್ರು. ಇದೆಲ್ಲವನ್ನ ಕೂಡ ದರ್ಶನ್ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಹೇಳಿದ್ರು. ಅದರ ಪುಟಗಳು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಎಷ್ಟು ಸುವರ್ಣ ನ್ಯೂಸ್ನ ಚಾರ್ಜ್ ಶೀಟ್ನ ಅಂಶಗಳನ್ನ ನಾವೀಗ ನೋಡ್ತಾ ಇರೋದು. A2 ಆರೋಪಿ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಹೇಳಿದ್ದೇನು ಅದರ ಅಂಶಗಳನ್ನು ನೋಡ್ತಾ ಇದ್ದೆ. ಮರದ ಕೊಂಬೆ ಮುರ್ಕೊಂಡು ಅದರಿಂದಲೂ ಹೊಡೆದೆ, ಕಾರಲ್ಲಿ ಕುಳಿತಿದ್ದ ಪವಿತ್ರಾಳನ್ನ ಕರ್ಕೊಂಡು ಬಂದೆ, ನೋಡ್ ನೀನ್ ಮೆಸೇಜ್ ಮಾಡ್ತಾ ಇದ್ದದ್ದು ಇವಳಿಗೇನೆ ಅಂತ ರೇಣುಕಾ ಸ್ವಾಮಿಗೆ ಪವಿತ್ರ ಅಂತ ತೋರಿಸಿದೆ. ಆತನ ಕೈಗೆ ಕಾಲಿಗೆ ಬಲವಾಗಿ ಹೊಡೆದೆ, ಅಂದ್ರೆ ಪವಿತ್ರಾಳನ್ನ ಕಾರ್ನಲ್ಲಿ ಕುಳಿತವಳನ್ನ ಕರ್ಕೊಂಡ್ಬಂದೆ ಅಂತ ದರ್ಶನ್ ಹೇಳ್ತಾರೆ. ಅಂದ್ರೆ ದರ್ಶನ್ ಹೇಳಿಕೆಯಲ್ಲಿ ಸ್ಪಷ್ಟ ಆಗುತ್ತೆ, ಪವಿತ್ರ ಆ ಜಾಗದಲ್ಲಿ ಇದ್ದದ್ದು. ಎಲ್ಲವೂ ಕೂಡ ಎಳೆ ಎಳೆಯಾಗಿ ಬೆಚ್ಚಡ್ತಾ ಇದೆ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏನಿದೆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಅನ್ನೋದನ್ನು, ಜೊತೆಗೆ ನಾವು ಫೋಟೋಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ದಾಖಲೆಗಳನ್ನ ಕಲೆ ಹಾಕಿದ್ದಾರೆ ಅನ್ನೋದನ್ನು. ಚಪ್ಪಲಿ ತೆಗೆದು ಹೊಡಿ ಅಂತ ಪವಿತ್ರ ಹೇಳಿದೆ. ಪವಿತ್ರ ತನ್ನ ಚಪ್ಪಲಿ ತೆಗೆದು ರೇಣುಕಾ ಸ್ವಾಮಿ ಹೊಡೆದ್ಲು. ಆತ ಪವಿತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಾಗ ಹೆದರಿ ಹಿಂದಕ್ಕೆ ಸರದ್ಲು. ಚಪ್ಪಲಿ ತೆಗೆದು ಹೊಡಿ ಅಂತ ನಾನು ಪವಿತ್ರಾಗಿ ಹೇಳಿದೆ. ಆತ ಚಪ್ಪಲಿ ತೆಗೆದು ಪವಿತ್ರ ರೇಣುಕಾ ಸ್ವಾಮಿಗೆ ಹೊಡಿತಿದ್ದಂತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳದ, ಆಗ ಹೆದರಿ ಆಕೆ ಹಿಂದಕ್ಕೆ ಸರದ್ಲು ಅನ್ನೋದನ್ನ ದರ್ಶನ್ ಹೇಳಿಕೆಯಲ್ಲಿ ನಮ್ಮದಾಗಿದೆ. ಸ್ವ ಇಚ್ಛಾ ಹೇಳಿಕೆ ಚಾರ್ಜ್ ಶೀಟ್ನಲ್ಲಿರೋದು ಅಂತ್ಯಕಾಂತಿಗಳಲ್ಲ. 3991 ಪುಟಗಳ ಚಾರ್ಜ್ ಶೀಟ್ ಏನು ಸಲ್ಲಿಸಿದ್ದಾರೆ ಪೊಲೀಸರು, ಆ ಚಾರ್ಜ್ ಶೀಟ್ನಲ್ಲಿ ಇರುವ ಪ್ರಮುಖ ಅಂಶಗಳಿವೆ. ಒಂದು, ತಾನು ಹೊಡೆದಿದ್ದು, ತಾನು ಹಲ್ಲೆ ಮಾಡಿದ್ದು ಹೌದು ಅಂತ ದರ್ಶನ್ ಒಪ್ಕೊಂಡಿದೆ. ಪವಿತ್ರ ಜೊತೆ ಸಂಬಂಧ ಇತ್ತು ಅಂತ ಒಪ್ಕೊಂಡಿದೆ. ಪವಿತ್ರನ ಕರ್ಕೊಂಡು ಬಂದೆ ಅಂತ ಅನ್ನೋದು ಹೇಳಿದೆ. ಪವಿತ್ರ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಹಾಕಿದ್ದ ಅಂತ, ಶೆಡ್ಡಿಗೆ ಕರ್ಕೊಂಡು ಬಂದು ಅಲ್ಲಿ ಹಲ್ಲೆ ಮಾಡಿದ್ವಿ ಅನ್ನೋ ವಿಷಯ, ಪವಿತ್ರ ಚಪ್ಪಲಿ ತೆಗೆದು ಹೊಡೆದ್ವಿ, ನಂತರ ವಿನಯ್ಗೆ ಪವಿತ್ರ ಅನ್ನ ಮನೆಗೆ ಡ್ರಾಪ್ ಮಾಡುವಂತ ಹೇಳಿದೆ, ನನ್ನ ಕಾರ್ ಡ್ರೈವರ್ ಲಕ್ಷ್ಮಣ್ ಕೂಡ ರೇಣುಕಾ ಸ್ವಾಮಿ ಕತ್ತಿಗೆ ಹೊಡೆದ, ನಂದೀಶ್ ಆತರನ್ನ ಜೋರಾಗಿ ಎತ್ತಿ ನೆಲಕ್ಕೆ ಕುಕ್ಕದ, ಇಡೀ ಗ್ಯಾಂಗ್ನ ಪಾತ್ರ ಏನು ಅನ್ನೋದನ್ನು ಹೇಳಿದ ಆಕಾಶ. ವಿನಯ್ಗೆ ಪವಿತ್ರ ಅನ್ನ ಮನೆಗೆ ಡ್ರಾಪ್ ಮಾಡಿಸುವಂತೆ ನಾನು ಹೇಳಿದ್ದೆ, ನನ್ನ ಕಾರ್ ಡ್ರೈವರ್ ಲಕ್ಷ್ಮಣ್ ಕೂಡ ಹೊಡೆದ, ನಂದೀಶ್ ಆತನನ್ನ ಜೋರಾಗೆತ್ತಿ ನೆಲಕ್ಕೆ ಕುಕ್ಕದ, ಏನು ನಡೀತು ಅನ್ನೋದನ್ನ ದರ್ಶನ್ ಹೇಳಿಕೆ ವಿಚಾರ್ ಶೀಟ್ನಲ್ಲಿರುವಂತಹ ಅಂಶ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸ್ ಎಲ್ಲ ನಿಮ್ಮ ಎದುರಿಗಿಡ್ತಾ ಇದೆ. 10 ವರ್ಷದಿಂದ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಪವಿತ್ರ ಜೊತೆ ಇದ್ದೆ, ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಮೆಸೇಜ್ ಹಾಕಿದ್ದು, ಅದೇ ಕಾರಣಕ್ಕೆ ಏನ್ ನಡೀತು, ಹೇಗೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದ್ವಿ, ಯಾರ್ಯಾರು ಬಂದಿದ್ರು, ಇವನು ಯಾರ್ಯಾರಿಗೆ ಮೆಸೇಜ್ ಕಳಿಸಿದ್ದಾನೆ ಅಂತ ಕೇಳಿದೆ. ಪವನ್ ರೇಣುಕಾ ಸ್ವಾಮಿಯ ಮೊಬೈಲ್ ತೆಗೆದು ಕೆಟ್ಟದಾಗಿ ಕಳಿಸಿದಂತಹ ಮೆಸೇಜ್ ತೋರಿಸ್ತ, ಮೊಬೈಲ್ ಇದ್ದ ಫೋಟೋಗಳನ್ನ ಎಲ್ರಿಗೂ ಕೂಡ ತೋರಿಸಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.